नमस्ते मैडम। नमस्ते नमस्ते मैडम। नमस्ते। हे माया, व्हाट अ सरप्राइज। हेगिद्या? नान चेन्नागिदीनि मैडम। ಅದೇ ನಾನು ಬಂದಿದ್ದು. ಓಕೆ ಓಕೆ, ನೀನ್ ಬಂದಿದ್ದು ಒಳ್ಳೆದಾಯ್ತು. ನಾನೇ ನಿನ್ನ ಕಾಲ್ ಮಾಡೋಣ ಅಂತ ಇದ್ದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ಬಾ ಚೇಂಬರ್ ಅಲ್ಲಿ ಮಾತಾಡೋಣ. ಅಯ್ಯಯ್ಯೋ, ಈ ಬುಲ್ಲೆಟ್ಟು ಕಾರು ಎರಡು ಇಷ್ಟೊಂದು ಕ್ಲೋಸ್ ಅಂತ ನನಗೆ ಗೊತ್ತೇ ಆಗ್ಲಿಲ್ವೇ. ನನ್ನ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ ವಿಷಯ ಏನಾದರೂ ಲೀಕ್ ಆಯ್ತು ಅಂದ್ರೆ ನನ್ನ ಜಾಬೆ ಶೇಕ್ ಆಗ್ಬಿಡುತ್ತೆ. ಸರಿ ರೂಪ, ಒಳಗಡೆ ಬಾ, ಕುತ್ಕೊಳ್ಳಿ. ಅಂದಾಗೆ ಕೆಲಸ ಎಲ್ಲ ಹೇಗ್ ನಡೀತಿದೆ ಮಾಯಾ? ಚೆನ್ನಾಗ್ ನಡೀತಿದೆ ಮೇಡಮ್. ಮೇಡಮ್, ಐಮ್ ಸಾರಿ, ಮಕ್ಕಳು ಬಟ್ಟೆನ ಇನ್ ಟೈಮಿಗೆ ಕೊಡೋಕ್ಕಾಗಲಿಲ್ಲ. ಜಾಸ್ತಿ ಏನು ಟೈಮ್ ಆಗಿಲ್ಲ, ಹೇಳಿದ ಟೈಮ್ಗೆ ಒನ್ ಅವರ್ ಲೇಟ್ ಆಯಿತು ಅಷ್ಟೇ. ಹಲೋ, ಕಮೋನ್ ಮಾಯಾ, ಒನ್ ಅವರ್ ಅಲ್ಲ, ಒಂದು ವಾರ ಲೇಟ್ ಆಗಿದ್ರೂ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಅಂದಾಗೆ ನಿಮಗೆ ಅಮೌಂಟ್ ಸೆಟ್ಲ್ ಆಯ್ತಾ? ಇಲ್ಲ ಮೇಡಮ್. ಅರೆ, ಹೌದಾ? ರಾಜೇಶ್, ರಾಜೇಶ್ ಮೇಡಮ್, ಯೂಸ್ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಕೊಡ್ಬೇಕು ಹೇಳಿ. ಅಡ್ವಾನ್ಸ್ 10,000 ಕೊಟ್ಟಿದ್ದೀನಿ ಮೇಡಮ್, ಇನ್ನು 30,000 ಬ್ಯಾಲೆನ್ಸ್ ಅಮೌಂಟ್ ಕೊಡ್ಬೇಕು ಮೇಡಮ್. ವಾಟ್, 30,000ನಾ? ನೀವು ನಾನು ಕೊಟೇಶನ್ ಕೊಟ್ಟಿದ್ದ 50,000ಕ್ಕೆ ತಾನೇ, ಅಷ್ಟಕ್ಕೆ ತಾನೇ ನಾನು ಅಪ್ರೂವ್ ಮಾಡಿದ್ದು? ಹೌದು ಮೇಡಮ್, ಸಾರಿ, ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಮೇಡಮ್. ಸರಿ, ಹೋಗಿ. ಬ್ಯಾಲೆನ್ಸ್ ಅಮೌಂಟ್ 40,000 ಇವಾಗಲೇ ತಂದ್ಕೊಡಿ ಅವ್ರಿಗೆ, ನಡೀರಿ. ಓಕೆ ಮೇಡಮ್. ಸಾರಿ ಮಾಯಾ. ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಮಮ್ಮಿ, ಇವಳು ನನ್ನ ಮಗಳು, ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಓ, ಕಾಂಗ್ರ್ಯಾಚುಲೇಷನ್ಸ್ ರೂಪ. ಥ್ಯಾಂಕ್ ಯು. ಹಾ, ನೀನು ಲಾಸ್ಟ್ ಟೈಮ್ ನಮ್ಮ ಸ್ಕೂಲ್ ಟೀಚರ್ ಪದ್ಮಾ ಅವ್ರ ಮಗಳ ಮದುವೆಗೆ ಡ್ರೆಸ್ ಡಿಸೈನ್ ಮಾಡಿದ್ದೆ ಅಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳ ಎಂಗೇಜ್ಮೆಂಟ್ಗೂ ನೀನೇ ಡಿಸೈನ್ ಮಾಡಬೇಕು. ಹೌದು ಮಾಯಾ, ಇಲ್ಲ ಅಂತ ಹೇಳಬಾರ್ದು, ನೀವೇ ಮಾಡ್ಕೊಡ್ಬೇಕು ಪ್ಲೀಸ್. ಹಾ ಶ್ಯೂರ್, ಖಂಡಿತ ಮಾಡ್ಕೊಡ್ತೀನಿ. ತಗೋ ಮಾಯಾ, ಇದರಲ್ಲಿ 60,000 ಇದೆ. ಕಾಸ್ಟ್ಯೂಮ್ ಬಜೆಟ್ 100,000 ಆಗ್ಬೋದು. ಉಳಿದಿರೋ ಬ್ಯಾಲೆನ್ಸು ಕಾಸ್ಟ್ಯೂಮ್ ರೆಡಿ ಆದ್ಮೇಲೆ ಕೊಡ್ತೀನಿ. ಆದಷ್ಟು ಬೇಗ ಕೊಟ್ಬಿಡು, ಲೇಟ್ ಮಾಡಬೇಡ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾವಿನ್ ಬರ್ತೀವಿ. ಬಾಯ್ ರೂಪ, ಬಾರೆ ಹೋಗೋಣ. ಮಮ್ಮಿ, ಲೇಟ್ ಆಗುತ್ತೆ, ಬಾ ಹೋಗೋಣ. ಇರು ಪುಟ್ಟ, ಒಂದು 10 ನಿಮಿಷ ಹೋಗೋಣ. ಮಾಯಾ, ಯಾವುದಕ್ಕೂ ಅಮೌಂಟ್ ಸರಿಯಾಗಿದ್ದಿಲ್ಲ, ನೋಡ್ಕೊಂಬಿಡೆ. ನಾವು ನಂಬಿಕೆ ಕೆಲಸ ಮಾಡೋರು. ನಾವು ನಿಜವಾಗ್ಲೂ ಧರ್ಮನ ಕಡೆಯವ್ರ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ಮಗುನ ಸೀರಿಯಸ್ ಆಗಿ ಹುಡುಕ್ತಾ ಇದೀಯ ಅಂತ ಅರ್ಥ ಆಯ್ತು. ಆದ್ರೂ ನಿನ್ ಬೈಕೆ ಈಡೇರ್ಲಿ ಅಂತ ನಾನು ಈಗ್ಲೇ ಗೋಪುರಕ್ಕೊಂದ್ ಕೈ ಮುಗಿದು ಆ ಮಗು ಸಿಕ್ಕಿದ್ರೆ 100 ತೆಂಗಿನಕಾಯಿ ಹೊಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಡ್ತೀನಿ. ನನ್ ಯಾರ ಕಡೆಯವನು ಅನ್ನೋದು ಮುಖ್ಯ ಅಲ್ಲ, ಧರ್ಮಣ್ಣ ನನಗೆ ಕೊಟ್ಟಿರೋ ಕೆಲಸ ನನಗೆ ಮಾಡೋ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ನೋದೇ ಮುಖ್ಯ. ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದೆ, ಅದನ್ನು ಮುಗಿಸಿ ತೋರಿಸ್ಬೇಕು. ಆವಾಗಲೇ ಅವರು ನನ್ನ ಬಲಗೈಯಾಗಿ ಇಟ್ಕೊತಾರೆ. ನೀನು ಅಷ್ಟೇ, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನ್ನ ಬಲಗೈಯಾಗಿರ್ತೀಯ. ಇಲ್ಲ ಅಂದ್ರೆ ಎಡಗೈ ಮಾಡ್ಕೊಳ್ಳಲ್ಲ ತಾನೇ? ಆ, ನನ್ನ ಮಗನೇ ಎರಡು ಕೈ ಇರಲ್ಲ, ಹೊಡೆದೋಡಿಸ್ಬಿಡ್ತೀನಿ. Thank you.
ಹಬ್ಬಗಳ ತರ ವರ್ಷಕ್ಕೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ದವರು ಇವತ್ತು ಬಿರುಗಾಳಿ ತರ ದಿಢೀರಂತ ಬಂದ್ಬಿಟ್ಟಿದ್ದೀರಾ ಅಂದ್ರೆ ಧೂಳೆಬ್ಸೋದಕ್ ಬಂದಿದ್ದೀರಾ ಅಂತಾಯ್ತು ಹೋದ್ಸಲ ಹುಲಿ ಉಗ್ರು ಸಿಕ್ಕಿದ್ದಾಯ್ತು ಈ ಸಲ ಆನೆ ಉಗ್ರು ಏನಾದ್ರೂ ಸಿಕ್ಕಿದ್ಯಾ ಹೇಗೆ ಅಕ್ಷರಶಃ ಸತ್ಯ ಮೇಡಮ್ ನಾನು ಬಂದಿರೋ ಧೂಳೆಬ್ಸಕ್ಕೆ ಆದ್ರೆ ನಿಮ್ಮ ಮಾತು ನಿಮ್ಮ ಮುಖ ನೋಡ್ತಾ ಇದ್ರೆ ನಾನು ಧೂಳೆಬ್ಸೋದಕ್ಕಿಂತ ಮುಂಚೆನೆ ನಿಮ್ಮ ಕಣ್ಣುಗಳಿಗೆ ಯಾರೋ ಮಣ್ಣೆರಚಿದ ತರ ಕಾಣಿಸ್ತಾ ಇದೆ ಅಂದಾಗೆ ಮಗು ಮನೆಯಲ್ಲೇ ಇದೆಯಾ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಇಲ್ಲ ತಾವು ಸಮಾಜ ಸೇವಕರು ಯಾವಾಗ್ಲೂ ಊರು ತುಂಬಾ ನಿಮ್ಮ ಸುದ್ದಿಗಳೇ ಓಡಾಡ್ತಾ ಇರ್ತವೆ ಈ ಸಲನು ಹಾಗೆ ಒಂದು ಸುದ್ದಿ ನನ್ನ ಕಿವಿಗೆ ಅಪ್ಪಳಿಸ್ತು ಮಗು ಕಾಣೆಯಾಗಿದ್ದಾಳೆ ಅಂತ ಅದಕ್ಕೆ ಸತ್ಯ ಏನಿದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ತಾವು ಸಮಾಜ ಸೇವಕರು ಯಾವಾಗ್ಲೂ ಊರು ತುಂಬಾ ನಿಮ್ಮ ಸುದ್ದಿಗಳೇ ಓಡಾಡ್ತಾ ಇರ್ತವೆ ಈ ಸಲನೂ ಹಾಗೆ ಒಂದು ಸುದ್ದಿ ನನ್ನ ಕಿವಿಗೆ ಅಪ್ಪಳಿಸ್ತು ಮಗು ಕಾಣೆಯಾಗಿದ್ದಾಳೆ ಅಂತ ಅದಕ್ಕೆ ಸತ್ಯ ಏನಿದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಯಾರು ಹೇಳಿದ ಹಾಗೆ ಹಾಗೇನು ಇಲ್ವಲ್ಲ ಹುಟ್ಟಬ ಮುಗ್ದಾಗೆ ಊರಲ್ಲಿ ಹರಕೆ ತೀರಿಸೋದಿತ್ತು ಅದಕ್ಕೆ ಮಗುನ ಊರಿಗೆ ಕಳಿಸಿದೀವಿ ಮತ್ತೆ ನೀವಿಲ್ಲೇ ಇದ್ದೀರಾ ಮಗು ಒಬ್ಳೆ ತೀರಿಸಬೇಕಾಗಿದ್ದ ಹರಕೆ ಅದು ನಮಗೂ ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ರಿಲೇಟಿವ್ಸ್ ಜೊತೆ ಊರಿಗೆ ಕಳಿಸಿದೀವಿ ಸಂಜೆ ಒಳಗೆಲ್ಲ ನಾವು ಹೋಗಿ ಕರ್ಕೊಂಡು ಬಂದ್ಬಿಡ್ತೀವಿ ಹೌದಾ ಒಳ್ಳೇದಾಯ್ತು ಅವ್ರು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಹಣೆ ಬರಹಕ್ಕೆ ಒಣೆಯಾರೋ